Introducing iPhone 12. Hi, hello, namaskara, welcome to Purvika Kannada YouTube channel. ವರ್ಲ್ಡ್ ಟೆಕ್ನಾಲಜಿನಲ್ಲಿ ಫಸ್ಟ್ ಇರುವಂತ ಆಪಲ್ ಲೇಟೆಸ್ಟ್ ಅಂಡ್ ಗ್ರೇಟೆಸ್ಟ್ ಲಾಂಚ್ಗಾಗಿ ಖಂಡಿತ ಎಲ್ಲರೂ ವೆಯ್ಟ್ ಮಾಡಿದ್ರ ಅಂತ ಗೊತ್ತು. ಲೇಟೆಸ್ಟ್ ಆಗಿ ಐಫೋನ್ 12 ನ ಲಾಂಚ್ ಮಾಡಿದ್ದಾರೆ. ಐಫೋನ್ 12 ನಲ್ಲಿ ಏನೆಲ್ಲ ಫೀಚರ್ಸ್ ಇದೆ, ಐಫೋನ್ 11 ಗಿಂತ ಐಫೋನ್ 12 ನಲ್ಲಿ ಏನೆಲ್ಲ ಅಪ್ಡೇಟ್ ಆಗಿದೆ ಅಂತ ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವರ್ಷ ಐಫೋನ್ ಲಾಂಚ್ ನ ಅಮೇಜಿಂಗ್ ಆಗಿ ಮಾಡಿ ಜೊತೆಗೆ ಒಂದು ಬಿಗ್ಗೆಸ್ಟ್ ಚೇಂಜಸ್ ಅನ್ನ ಡಿಸೈನ್ ನಲ್ಲಿ ತಂದಿದ್ದಾರೆ. ಐಫೋನ್ ನ ಓಲ್ಡ್ ಮಾಡೆಲ್ ಐಫೋನ್ 5 ನಲ್ಲಿ ಕೊಟ್ಟಿರೋ ತರ ಸೈಡ್ ನ ಫ್ಲಾಟ್ ಆಗಿ ಕೊಟ್ಟಿದ್ದಾರೆ. ಫಸ್ಟ್ ಬೇಸ್ ಮಾಡೆಲ್ಸ್ ಬಗ್ಗೆ ನೋಡೋಣ. ಲೈಕ್ ಐಫೋನ್ 11, ಐಫೋನ್ 12 ಅಂಡ್ ಐಫೋನ್ 12 ಮಿನಿ. ಐಫೋನ್ 12 ನಲ್ಲಿ 2 ವೇರಿಯಂಟ್ಸ್ ಇದೆ, ಐಫೋನ್ 12 ಮಿನಿ ಅಂಡ್ ಐಫೋನ್ 12. 5 ಡಿಫರೆಂಟ್ ಕಲರ್ಸ್ ನಲ್ಲಿ ಸಿಗುತ್ತೆ, ಬ್ಲಾಕ್, ವೈಟ್, ಪ್ರಾಡಕ್ಟ್ ರೆಡ್, ಗ್ರೀನ್ ಅಂಡ್ ಬ್ಲೂ. ಇದರಲ್ಲಿ ಫಸ್ಟ್ 5 nanometer ಚಿಪ್ ಸೆಟ್, ಲೇಟೆಸ್ಟ್ A14 ಬಯೋನಿಕ್ ಚಿಪ್ ಸೆಟ್ ಅನ್ನು ಕೊಟ್ಟಿದ್ದಾರೆ. ಅಂಡ್ ಲಾಸ್ಟ್ ಇಯರ್ ಬಂದ ಐಫೋನ್ 11 ನಲ್ಲಿ ಪರ್ಪಲ್, ಯೆಲ್ಲೋ, ಗ್ರೀನ್, ಬ್ಲಾಕ್, ವೈಟ್ ಅಂಡ್ ಪ್ರಾಡಕ್ಟ್ ರೆಡ್ ಕಲರ್ನ ಕೊಟ್ಟಿದ್ರು. ಅದರಲ್ಲಿ A13 ಬಯೋನಿಕ್ ಚಿಪ್ ಸೆಟ್ ಅನ್ನು ಕೊಟ್ಟಿದ್ರು. 3 ವೇರಿಯಂಟ್ಸ್ ನಲ್ಲಿ ಕೆಪಾಸಿಟಿ ಬೇಸಸ್ ನ ಕೊಟ್ಟಿದ್ದಾರೆ. ಪ್ರೀವಿಯಸ್ ಐಫೋನ್ ತರನೇ ದೊಡ್ಡ ಚೇಂಜಸ್ ಏನು ಮಾಡಿಲ್ಲ. ಐಫೋನ್ 12 ನಲ್ಲಿ 6.1 inches ಡಿಸ್ಪ್ಲೇ ನ ಕೊಟ್ಟಿದ್ದಾರೆ, ಐಫೋನ್ 12 ಮಿನಿ ನಲ್ಲಿ 5.4 inches ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಬಟ್ ಐಫೋನ್ 12 ಮಿನಿ ಸ್ಕ್ರೀನ್ ರೆಸೊಲ್ಯೂಷನ್ 476 ppi, ಐಫೋನ್ 12 ಸ್ಕ್ರೀನ್ ರೆಸೊಲ್ಯೂಷನ್ 460 ppi. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಐಫೋನ್ 11 ನಲ್ಲಿ 326 ppi ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲ ಹೇಳ್ತೀನಿ. ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಅನ್ನ ನೋಡೋದಾದ್ರೆ ಐಫೋನ್ 11 2 meter ಡೆಪ್ತ್ ನಲ್ಲಿ 30 minutes ವರ್ಗೂ ಇಡಬಹುದು. ಆದ್ರೆ ಐಫೋನ್ 12 ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ 3 ಇರೋದ್ರಿಂದ ಇದನ್ನ 6 meter ಡೆಪ್ತ್ ನಲ್ಲಿ 30 minutes ವರ್ಗೂ ಇಡಬಹುದು. ಇದೊಂದು ಬಿಗ್ಗೆಸ್ಟ್ ಇಂಪ್ರೂವ್ಮೆಂಟ್ ಅಂತಾನೆ ಹೇಳ್ಬೋದು. ಈ ಡಿವೈಸ್ ನಲ್ಲಿ ಸೆರಾಮಿಕ್ ಶೀಲ್ಡ್ ನ ಕೊಟ್ಟಿದ್ದಾರೆ. ಸೊ ಪ್ರೀವಿಯಸ್ ಡಿವೈಸ್ ನಲ್ಲಿ ಇದ್ದ ಎಲ್ಲಾ ಗ್ಲಾಸ್ ಗಿಂತಲೂ ಬೆಟರ್ ಆಗಿ ಇದೆ. ಈ ಐಫೋನ್ ನಲ್ಲಿ ಲೇಟೆಸ್ಟ್ ಇನೋವೇಷನ್ ಏನಂದ್ರೆ ಮ್ಯಾಕ್ಸ್ ಎಫ್ ವೈರ್ಲೆಸ್ ಚಾರ್ಜರ್. ಬ್ಯಾಕ್ ಸೈಡ್ ನಲ್ಲಿರೋ ಮ್ಯಾಗ್ನೆಟ್ ಚಾರ್ಜಿಂಗ್ ಡಿಸ್ಕ್ ಗೆ ಆಟೋಮೆಟಿಕ್ ಆಗಿ ಅಟ್ಯಾಚ್ ಆಗುತ್ತೆ. ಸೊ ಕನ್ಫರ್ಮ್ ಚಾರ್ಜ್ ಆಗುತ್ತೆ. ಹಳೆಯ ಫೋನ್ ನಲ್ಲಿ ಪರ್ಫೆಕ್ಟ್ ಪ್ಲೇಸ್ ಅಲ್ಲಿ ಇಟ್ಟರೆ ಮಾತ್ರ ಚಾರ್ಜ್ ಆಗುತ್ತೆ. ಬಟ್ ಇವಾಗ ಆ ತೊಂದರೆ ಇಲ್ಲ. ಇದರಲ್ಲಿ ಈಗ ಮ್ಯಾಗ್ನೆಟಿಕ್ ಕೇಸ್ ನ ಕೂಡ ತಂದಿದ್ದಾರೆ. ಆಪಲ್ ಇನೋವೇಷನ್ ಅನ್ನು ನೋಡಿ ಥರ್ಡ್ ಪಾರ್ಟಿ ಕಂಪನಿಗಳು ಎಲ್ಲಾ ತರದ ಆಕ್ಸೆಸರೀಸ್ ಗಳನ್ನ ತಗೊಂಡ್ ಬರೋ ಚಾನ್ಸಸ್ ಇದೆ, ಲೈಕ್ ಬೆಲ್ಕಿನ್ ಕಂಪನಿ ತರ. ಐಫೋನ್ 11 ನ ಡಿಸ್ಪ್ಲೇ ನೋಡೋದಾದ್ರೆ ಲಿಕ್ವಿಡ್ ರೆಟಿನಾ HD ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಬಟ್ ಇವಾಗ ಐಫೋನ್ 12 ನಲ್ಲಿ ಸೂಪರ್ ರೆಟಿನಾ XDR ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ LCD ಸ್ಕ್ರೀನ್ ಇಂದ OLED ಗೆ ಚೇಂಜ್ ಮಾಡಿದ್ದಾರೆ. ನಾವು ಐಫೋನ್ ಪ್ರೋ ವರ್ಷನ್ ನಲ್ಲಿ ಮಾತ್ರ OLED ಡಿಸ್ಪ್ಲೇ ನ ನೋಡಿದೀವಿ. ಬಟ್ ಇವಾಗ ಬೇಸಿಕ್ ಮೊಬೈಲ್ ಅಂದ್ರೆ ಐಫೋನ್ 12 ಮಿನಿ ನಲ್ಲೂ ಕೂಡ ನೋಡಬಹುದು. LCD ಇಂದ ಶಿಫ್ಟ್ ಆಗೋಕೆ ರೀಸನ್ ಏನಂದ್ರೆ ಪಿಕ್ಸೆಲ್ಸ್ ಕ್ವಾಲಿಟಿ ಜಂಪ್ ಗಾಗಿ. 2:1 ಕಾಂಟ್ರಾಸ್ಟ್ ರೇಷಿಯೋ ಐಫೋನ್ 12 ನಲ್ಲಿ ಇದೆ. ಐಫೋನ್ 11 ನಲ್ಲಿ 1400:1 ಇದೆ. 1200 ನೈಟ್ಸ್ ಮ್ಯಾಕ್ಸಿಮಮ್ ಬ್ರೈಟ್ನೆಸ್ ನ ಕೊಟ್ಟಿದ್ದಾರೆ. HDR ಕೂಡ ಇಂಪ್ರೂವ್ ಮಾಡಿದ್ದಾರೆ. ಇವಾಗ ಕ್ಯಾಮ್ರಾ ಬಗ್ಗೆ ನೋಡೋಣ. ಐಫೋನ್ 12 ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನ ರಿಟೈನ್ ಮಾಡಿರೋದನ್ನ ನಾವು ನೋಡಬಹುದು. 12 megapixel ಅಲ್ಟ್ರಾ ವೈಡ್ ಆಂಗಲ್ ಅಂಡ್ 12 megapixel ವೈಡ್ ಆಂಗಲ್ ಕಾಂಬೋನ ಕೊಟ್ಟಿದ್ದಾರೆ. ಜೊತೆಗೆ ಫ್ರಂಟ್ ನಲ್ಲೂ ಕೂಡ ಸೇಮ್ 12 megapixel ಕ್ಯಾಮ್ರಾ ಇದೆ. ಈ ವರ್ಷದ ಎಡಿಷನ್ ಅಲ್ಲಿ ಸ್ಪೆಷಲ್ ಏನಂದ್ರೆ HDR ವಿಡಿಯೋ ರೆಕಾರ್ಡಿಂಗ್ ಕೆಪಬಿಲಿಟಿ ವಿತ್ ಡಾಲ್ಮಿ ವಿಷನ್ ಅಪ್ ಟು 30 fps ಕೊಟ್ಟಿದ್ದಾರೆ. ಡಾಲ್ಮಿ ವಿಷನ್ ವಿಡಿಯೋ ಇರೋ ಫಸ್ಟ್ ಡಿವೈಸ್ ಈ ಐಫೋನ್ 12 ಅಂಡ್ ಅವರು ನ್ಯೂ ನೈಟ್ ಮೋಡ್ ಟೈಮ್ ಲ್ಯಾಪ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನ ನೋಡ್ತಾ ಇದ್ರೆ ಒಂದು ಅದ್ಭುತ ಅಂತ ಅನ್ಸುತ್ತೆ. ಇನ್ನೊಂದು ಮುಖ್ಯವಾದ ವಿಷಯನ ಹೇಳೋದ್ ಮರ್ತೆ, ಐಫೋನ್ 12 ನಲ್ಲಿ 5G ಬ್ಯಾಂಡ್ ಸಪೋರ್ಟ್ ನ ಕೊಟ್ಟಿದ್ದಾರೆ. 5G ಇನ್ನು ವರ್ಲ್ಡ್ ನಲ್ಲಿ ಫುಲ್ ಇಂಪ್ಲಿಮೆಂಟ್ ಆಗಿಲ್ಲ, ಆದ್ರೂ 5G ಸಪೋರ್ಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫ್ಯೂಚರ್ ಯೂಸರ್ಸ್ ಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಇವಾಗ ಪ್ರೋ ಮಾಡೆಲ್ಸ್ ಬಗ್ಗೆ ನೋಡೋಣ. ಪ್ರೋ ಸೀರೀಸ್ ನಲ್ಲಿ 4 ಡಿವೈಸಸ್ ಇದೆ, ಐಫೋನ್ 11 ಪ್ರೋ ಅಂಡ್ 11 ಪ್ರೋ ಮ್ಯಾಕ್ಸ್, ಐಫೋನ್ 12 ಪ್ರೋ ಅಂಡ್ ಐಫೋನ್ 12 ಪ್ರೋ ಮ್ಯಾಕ್ಸ್. ಐಫೋನ್ 12 ಅಂಡ್ ಐಫೋನ್ 12 ಮಿನಿ ನಲ್ಲಿ ಕೊಟ್ಟಿರೋ ತರ ಲೈಕ್ A14 ಬಯೋನಿಕ್ ಚಿಪ್ ಸೆಟ್, ಮ್ಯಾಕ್ಸ್ ಎಫ್ ಚಾರ್ಜರ್, 4 meters ನಿಂದ 6 meter ವರೆಗೂ ಇರೋ ವಾಟರ್ ರೆಸಿಸ್ಟೆಂಟ್ ಇಂಪ್ರೂವ್ಮೆಂಟ್, ಡಾಲ್ಬಿ ವಿಷನ್ ವಿಡಿಯೋಸ್ ಅಪ್ ಟು 60 fps, ಸೆರಾಮಿಕ್ ಗ್ಲಾಸ್ ಅಂಡ್ ದ 5G ಸೆಲ್ಯುಲರ್ ಸಪೋರ್ಟ್. ಇದನ್ನೆಲ್ಲ ನಾವು ಐಫೋನ್ 12 ಪ್ರೋ ನಲ್ಲೂ ಕೂಡ ನೋಡಬಹುದು. ಐಫೋನ್ 12 ಪ್ರೋ ಅಂಡ್ 12 ಪ್ರೋ ಮ್ಯಾಕ್ಸ್ 4 ನ್ಯೂ ಕಲರ್ಸ್ ನಲ್ಲಿ ಇದೆ, ಪೆಸಿಫಿಕ್ ಬ್ಲೂ, ಗೋಲ್ಡ್, ಗ್ರಾಫೈಟ್ ಅಂಡ್ ಸಿಲ್ವರ್. ಐಫೋನ್ 11 ಪ್ರೋ ವೇರಿಯಂಟ್ ನಲ್ಲಿ ಮಿಡ್ ನೈಟ್ ಗ್ರೀನ್, ಸ್ಪೇಸ್ ಗ್ರೇ, ಗೋಲ್ಡ್ ಅಂಡ್ ಸಿಲ್ವರ್ ನ ಕೊಟ್ಟಿದ್ರು. ಸೈಜ್ ನಲ್ಲಿ ಡಿಫರೆನ್ಸ್ ಅನ್ನ ಮಾಡಿದ್ದಾರೆ. ಐಫೋನ್ 11 ಪ್ರೋ ವೇರಿಯಂಟ್ ನಲ್ಲಿ 5.8 inches ಅಂಡ್ 6.5 inches ಅನ್ನ ಕೊಟ್ಟಿದ್ರು. ಐಫೋನ್ 12 ನಲ್ಲಿ 6.1 inches ಅಂಡ್ 6.7 inches ಅನ್ನ ಕೊಟ್ಟಿದ್ದಾರೆ. ಬೇಸ್ಡ್ ಆನ್ ದ ಡಿಸ್ಪ್ಲೇ ಕೆಪಾಸಿಟಿನ ನಾರ್ಮಲ್ ಆಗಿ 3 variant ನಲ್ಲಿ ನೋಡಿದೀವಿ. ಬಯಸ್ ಮೊಬೈಲ್ ನಲ್ಲಿ 64 GB ನ ಕೊಟ್ಟಿದ್ರು, ಬಟ್ ಅದಕ್ಕೆ ಬದಲಾಗಿ ಇವಾಗ 128 GB ನ ಕೊಟ್ಟಿದ್ದಾರೆ. OLED ಡಿಸ್ಪ್ಲೇನ ಐಫೋನ್ 11 ಪ್ರೋ ಸೀರೀಸ್ ನಲ್ಲಿ ನೋಡಿದ್ವಿ, ಇವಾಗ ಐಫೋನ್ 12 ಪ್ರೋ ಸೀರೀಸ್ ನಲ್ಲೂ ಕೂಡ ರಿಟೈನ್ ಮಾಡಿದ್ದಾರೆ.
ಕ್ಯಾಮ್ರಾ ಅವಾಗ್ಲೇ ನೋಡಿರೋ ತರ ಸೇಮ್ ಕಾಂಬಿನೇಷನ್ ನ ರಿಟೈನ್ ಮಾಡಿದ್ದಾರೆ. ಜೊತೆಗೆ ಸ್ಲೈಡ್ ಪ್ರೊಸೆಸಿಂಗ್ ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಕೂಡ ಆಗಿದೆ. ಆಪಲ್ ಪ್ರೋ ರಾ ಅನ್ನೋ ನ್ಯೂ ಫಾರ್ಮೆಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ತುಂಬಾ ಬೇಗನೆ ಐಫೋನ್ 12 ಪ್ರೋ ಮೊಬೈಲ್ ನಲ್ಲಿ ನಾವು ನೋಡಬಹುದು. 60 FPS ನಲ್ಲಿ ಡಾಲ್ಬಿ ವಿಷನ್ ವಿಡಿಯೋಸ್ ನ ಶೂಟ್ ಮಾಡಬಹುದು. ಅಂಡ್ ಫ್ರಂಟ್ ಕ್ಯಾಮ್ರಾದಲ್ಲಿ 30 FPS ನಲ್ಲಿ ಶೂಟ್ ಮಾಡಬಹುದು. ಆಪಲ್ ಇವೆಂಟ್ ನಲ್ಲಿ ಕೂಡ ಒಂದು ಡೆಮೋನ ತೋರಿಸಿದ್ರು, ಡಾಲ್ಬಿ ವಿಷನ್ ವಿಡಿಯೋಸ್ ಯಾವ ತರ ಐಫೋನ್ ಅಲ್ಲಿ ಎಡಿಟ್ ಆಗುತ್ತೆ ಅಂತ. ನೋಡೋಕೆ ತುಂಬಾ ಅದ್ಭುತವಾಗಿತ್ತು. ಐಫೋನ್ 12 ಪ್ರೋ ಮಾಡಲ್ಸ್ ನಲ್ಲಿರೋ ನ್ಯೂಯೆಸ್ಟ್ ಇಂಪ್ಲಿಮೆಂಟೇಷನ್ ಏನಂದ್ರೆ ಲಿಡರ್ ಸೆನ್ಸರ್. ಈ ಲಿಡರ್ ಸೆನ್ಸರ್ ನ ಇದಕ್ಕೂ ಮೊದಲು ಐಪ್ಯಾಡ್ ಪ್ರೋ ಮಾಡಲ್ಸ್ ನಲ್ಲಿ ಕೊಟ್ಟಿದ್ರು. ಇದರಲ್ಲಿ ಗ್ರೇಟ್ AR ಕೇಪಬಿಲಿಟೀಸ್ ಇದೆ. ಇವಾಗ ಇದು ಐಫೋನ್ 12 ನಲ್ಲಿ ಇರೋದ್ರಿಂದ ನಮಗೆ ಲೋ ಲೈಟ್ ನಲ್ಲೂ ಕೂಡ ಬೆಟರ್ ಆಟೋ ಫೋಕಸ್ ಕೇಪಬಿಲಿಟಿ ಸಿಗುತ್ತೆ. ಜೊತೆಗೆ ನೈಟ್ ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್. ಪ್ರೋ ಮ್ಯಾಕ್ಸ್ ಮಾಡಲ್ಸ್ ನಲ್ಲಿರೋ ಬಿಗರ್ ಸೆನ್ಸರ್ ನಿಂದ ಇಂಪ್ರೂವ್ಡ್ ಇಮೇಜ್ ಪ್ರೊಸೆಸಿಂಗ್ ಅಂಡ್ ವಿಡಿಯೋ ಕ್ಲಾರಿಟಿ ನಮಗೆ ಸಿಗುತ್ತೆ. ಸೊ ಓವರ್ ಆಲ್ ನನಗೆ ಗೊತ್ತಿರೋ ಎಲ್ಲಾ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದೀನಿ. ಈ ವರ್ಷದ ಆಪಲ್ ಹೈ ಸ್ಪೀಡ್ ಇವೆಂಟ್ ಇನ್ಕ್ರೆಡಿಬಲ್ ಅಂಡ್ ಸಕ್ಸಸ್ಫುಲ್ ಆಗಿ ಇತ್ತು. ತುಂಬಾ ಇನ್ ಡೆಪ್ತ್ ಆಗಿ ಎಲ್ಲಾ ಮಾಡೆಲ್ಸ್ ಬಗ್ಗೆ ಮಾತಾಡಿದ್ರು. ನನಗಂತೂ ಈ ವರ್ಷದ ಆಪಲ್ ಇವೆಂಟ್ ತುಂಬಾನೇ ಇಷ್ಟ ಆಯ್ತು. ಆಪಲ್ ಇವೆಂಟ್ ಬಗ್ಗೆ ನಿಮ್ಗೆ ಏನನ್ನಿಸ್ತು? ನಿಮ್ಗೆ ಐಫೋನ್ ಮಿನಿ ಇಷ್ಟ ಆಯ್ತಾ? ಮ್ಯಾಕ್ಸ್ ಆಪ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನನಗೋಸ್ಕರ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹೇಳಿ. ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ ನಲ್ಲಿ IPL ಸೀಸನ್ ಗೋಸ್ಕರ ಡೈಲಿ ಕಾಂಟೆಸ್ಟ್ ಆಫರ್ಸ್ ನ ರನ್ ಮಾಡ್ತಾ ಇದೀವಿ. ಸೊ ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ ನ ಫಾಲೋ ಅಪ್ ಮಾಡಿ, ಡಿಫ್ರೆಂಟ್ ಡಿಫ್ರೆಂಟ್ ಗಿಫ್ಟ್ ಗಳನ್ನ ವಿನ್ ಮಾಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಮ್ಮ ಪೂರ್ವಿಕಾ ಕನ್ನಡ YouTube ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.